ಎಲ್ಲರಿಗೂ ನಮಸ್ಕಾರಗಳು ಎಚ್ ಆರ್ ಎಂ ನಲ್ಲಿ ಸಿಬ್ಬಂದಿಯ ಕೆಜೆ ಐ ಡಿ ಅಥವಾ ಎಲ್ ಐ ಸಿ ಮಾಹಿತಿಯನ್ನ ಹೇಗೆ ತಿದ್ದುಪಡಿ ಮಾಡಬಹುದು ಅಂತಕ್ಕಂತಹ ಒಂದು ಸಂಪೂರ್ಣವಾದ ವಿಡಿಯೋನ ನಿಮಗಾಗಿ ಇಲ್ಲಿ ನೀವು ನೀವಿದೆ ಮೊದಲನೇ ಬಾರಿಗೆ ಲರ್ನ್ ಈಸಿಲಿ ಚಾನೆಲ್ನ ನೋಡ್ತಾ ಇದ್ದಲ್ಲಿ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ಯಾವುದೇ ಸಿಬ್ಬಂದಿಯ ಮಾಹಿತಿ ಅಂದಾಗ ಕೆ ಜೆ ಐ ಡಿಯ ಮಾಹಿತಿ ಅಥವಾ ಎಲ್ ಐಸಿಯ ಮಾಹಿತಿಗಳನ್ನ ತಿದ್ದುಪಡಿ ಮಾಡಲು ಎಚ್ ಆರ್ ಎಂ ಎಸ್ನಲ್ಲಿ ನಲ್ಲಿ ಲಾಗಿನ್ ಆದ ನಂತರ ಇಲ್ಲಿ ಪೇರೋಲ್ ನಲ್ಲಿ ಇನ್ಶೂರೆನ್ಸ್ ಡೀಟೇಲ್ಸ್ ಅಂತಕ್ಕಂತಹ ಆಪ್ಷನ್ ಇದೆ ಪೇರೋಲ್ನಲ್ಲಿ ಇನ್ಶೂರೆನ್ಸ್ ಡೀಟೇಲ್ಸ್ ಅನ್ನ ಕ್ಲಿಕ್ ಮಾಡಬೇಕು ಇನ್ಶೂರೆನ್ಸ್ ಡೀಟೇಲ್ಸ್ ಅನ್ನ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಯಾರ ಒಂದು ಸಿಬ್ಬಂದಿಯ ಮಾಹಿತಿಯನ್ನ ತಿದ್ದುಪಡಿ ಮಾಡಬೇಕಾಗಿದೆ ಅವರ ಒಂದು ಕೆಜೆ ಡಿ ಸಂಖ್ಯೆಯನ್ನ ನಮೂದಿಸಬೇಕು ನಂತರ ಗೆಟ್ ಅನ್ನ ಕ್ಲಿಕ್ ಮಾಡಿ ಗೆಟ್ ಅನ್ನ ಕ್ಲಿಕ್ ಮಾಡಿದಾಗ ಆ ನೌಕರರ ಮಾಹಿತಿಯು ಕೆಳಗೆ ಕಾಣಿಸುತ್ತಾ ಇರುತ್ತೆ ಅಲ್ಲಿ ನೌಕರರ ಹೆಸರಿನ ಮುಂದೆ ಪ್ಲಸ್ ಸಿಂಬಲ್ ಇರುತ್ತೆ ಆ ಪ್ಲಸ್ ಸಿಂಬಲ್ ಅನ್ನ ನಾವು ಕ್ಲಿಕ್ ಮಾಡಿದಾಗ ಅವರ ಮಾಹಿತಿ ಕಾಣಬೇಕು ಅದಕ್ಕಿಂತ ಮೊದಲು ನಾವಿಲ್ಲಿ ಆ ರೈಟ್ ಸೈಡ್ ನಲ್ಲಿ ಕೆಳಗಡೆ ಒಂದು ಅಪ್ರೂವ್ಡ್ ಲಿಸ್ಟ್ ಅಂತಕ್ಕಂಥ ಸಣ್ಣ ವರ್ಡ್ ಇರುತ್ತೆ ಆ ಒಂದು ಅಪ್ರೂವ್ಡ್ ಲಿಸ್ಟ್ ಅನ್ನ ಕ್ಲಿಕ್ ಮಾಡಬೇಕು ಅಪ್ರೂವ್ಡ್ ಲಿಸ್ಟ್ ಅನ್ನ ಕ್ಲಿಕ್ ಮಾಡಿ ಆ ನಂತರ ನಾವು ನೌಕರರ ಹೆಸರಿನ ಮುಂದೆ ಇರತಕ್ಕಂತಹ ಈ ಪ್ಲಸ್ ಸಿಂಬಲ್ ಅನ್ನ ಕ್ಲಿಕ್ ಮಾಡಿದಾಗ ಆ ಎಂಪ್ಲಾಯಿ ಎಲ್ಲ ಡೀಟೇಲ್ಸ್ ಬರುತ್ತೆ ಜೆ ಐ ಡಿ ಮತ್ತು ಎಲ್ ಐ ಸಿಗೆ ಗೆ ಸಂಬಂಧಿಸಿರ್ತಕ್ಕಂಥ ಎಲ್ಲ ಡೀಟೇಲ್ಸ್ ಇಲ್ಲಿ ಕಾಣ ಸಿಗುತ್ತೆ ಈಗ ಇಲ್ಲಿ ಯಾವುದೇ ಬದಲಾವಣೆಗಳನ್ನು ನೀವು ತುಂಬಾ ಸರಳವಾಗಿ ಮಾಡಬಹುದಾಗಿರುತ್ತೆ ಬದಲಾವಣೆಗಳನ್ನು ಮಾಡೋದಕ್ಕೆ ರೈಟ್ ಸೈಡ್ನಲ್ಲಿ ಎಡಿಟ್ ಮತ್ತೆ ಡಿಲೀಟ್ ಎರಡು ಆಪ್ಷನ್ ಇದೆ ನಾವು ಬದಲಾವಣೆಗಳನ್ನು ಮಾಡೋದಕ್ಕೆ ಅಲ್ಲಿ ಎಡಿಟ್ ಅನ್ನು ತಗೋಬಹುದು ಮತ್ತೆ ಆ ಒಂದು ಮಾಹಿತಿ ಅಥವಾ ಆ ಒಂದು ಇನ್ಶೂರೆನ್ಸ್ ಅನ್ನು ನಾವು ಡಿಲೀಟ್ ಸಹ ಮಾಡಬಹುದಾಗಿರುತ್ತೆ ಇಲ್ಲಿ ಮೊದಲು ನಾನು ಎಡಿಟ್ ಕ್ಲಿಕ್ ಮಾಡಿದಾಗ ಆ ಒಂದು ಮಾಹಿತಿ ಎಲ್ಲ ಕಾಲಮ್ಗಳು ಓಪನ್ ಆಗುತ್ತೆ ಓಪನ್ ಆದಾಗ ಅಲ್ಲಿ ಸಂಖ್ಯೆಯ ಒಂದು ಬದಲಾವಣೆ ಆಗಿರಬಹುದು ಪ್ರೀಮಿಯಂನ ಬದಲಾವಣೆ ಸಮ್ ಅಶೂರ್ಡ್ ನ ಬದಲಾವಣೆ ಆಗಿರಬಹುದು ಅಥವಾ ಪ್ರೀಮಿಯಂ ಅಮೌಂಟ್ ಮಂತ್ಲಿ ಪ್ರೀಮಿಯಂ ಅಮೌಂಟ್ ನ ಬದಲಾವಣೆ ಅಥವಾ ಸ್ಟಾರ್ಟಿಂಗ್ ಡೇಟ್ ಮತ್ತೆ ಎಂಡ್ ಡೇಟ್ ಯಾವುದಾದರೂ ಒಂದು ಬದಲಾವಣೆ ಇದ್ದಲ್ಲಿ ಆ ಬದಲಾವಣೆ ತಿದ್ದುಪಡಿಯನ್ನು ಅಲ್ಲಿ ಮಾಡಿ ಅದಾದ ನಂತರ ಏನ್ ಮಾಡಬೇಕು ಅಲ್ಲಿ ಅಪ್ಡೇಟ್ ಅಂತಕ್ಕಂತಹ ಬಟನ್ ಇರುತ್ತೆ ನಾವು ಅಪ್ಡೇಟ್ ಅನ್ನ ಕ್ಲಿಕ್ ಮಾಡಬೇಕು ಅಪ್ಡೇಟ್ ಅನ್ನ ಕ್ಲಿಕ್ ಮಾಡಿದಾಗ ಒಂದು ಪಾಪ್ ಅಪ್ ಮೆಸೇಜ್ ಬರುತ್ತೆ ರೆಕಾರ್ಡ್ ಆಸ್ ಬಿನ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಓಕೆ ಕೊಡಬೇಕಾಗತ್ತೆ ಈಗ ಆ ಒಂದು ನೌಕರರ ಲಿಸ್ಟ್ ಅಲ್ಲಿ ಆ ಮಾಹಿತಿ ನಮಗೆ ಕಾಣ್ತಾ ಇರೋದಿಲ್ಲ ಸೊ ನಾವು ಮತ್ತೆ ಏನ್ ಮಾಡ್ಬೇಕು ಅಪ್ಡೇಟ್ ಮಾಡಿದ ನಂತರ ನಾವು ಇಲ್ಲಿ ಕೆಳಗೆ ಅನ್ಅಪ್ರೂವ್ಡ್ ಲಿಸ್ಟ್ ಅನ್ನ ಕ್ಲಿಕ್ ಮಾಡಬೇಕು ಅನ್ಅ್ರೂವ್ಡ್ ಲಿಸ್ಟ್ ಅನ್ನ ಕ್ಲಿಕ್ ಮಾಡಿದ ನಂತರ ಆ ಅನ್ಅಪ್ರೂವ್ಡ್ ಲಿಸ್ಟ್ ಕೆಳಗಡೆ ಅಕ್ಸೆಪ್ಟ್ ಆಲ್ ಅಂತ ಬರುತ್ತೆ ಯಾಕಂದ್ರೆ ಈಗಾಗಲೇ ನಾವು ಏನ್ ತಿದ್ದುಪಡಿ ಮಾಡಿರ್ತೀವಿ ಆ ತಿದ್ದುಪಡಿಯನ್ನ ನಾವು ಅಕ್ಸೆಪ್ಟ್ ಮಾಡ್ಬೇಕಾಗತ್ತೆ ಸೊ ಅಲ್ಲಿ ಅಕ್ಸೆಪ್ಟ್ ಆಲ್ ಅನ್ನ ಕ್ಲಿಕ್ ಮಾಡಿದಾಗ ಆರ್ ಯು ಶೂರ್ ಯು ವಾಂಟ್ ಟು ಅಪ್ರೂವ್ ರೆಕಾರ್ಡ್ಸ್ ಅಂತ ಬರುತ್ತೆ ನಾವು ಓಕೆ ಕೊಡಬೇಕು ಓಕೆ ಕೊಟ್ಟಾಗ ರೆಕಾರ್ಡ್ ಅಪ್ರೂವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ನಂತರ ಓಕೆ ಕೊಡಿ ಓಕೆ ಕೊಟ್ಟ ನಂತರ ಇಲ್ಲಿ ಆ ನೌಕರರ ಹೆಸರಿನ ಮುಂದೆ ಇರತಕ್ಕಂಥ ಪ್ಲಸ್ ಸಿಂಬಲ್ ಅನ್ನ ಕ್ಲಿಕ್ ಮಾಡಿದಾಗ ಅಲ್ಲಿ ಮಾಹಿತಿ ಇರೋದಿಲ್ಲ ನಾವು ಅಪ್ರೂವ್ಡ್ ಲಿಸ್ಟ್ ಅನ್ನ ಮತ್ತೊಮ್ಮೆ ಕ್ಲಿಕ್ ಮಾಡಿ ಆ ನಂತರ ನೌಕರರ ಹೆಸರಿನ ಮುಂದೆ ಇರತಕ್ಕಂತಹ ಒಂದು ಪ್ಲಸ್ ಸಿಂಬಲ್ ಅನ್ನ ಕ್ಲಿಕ್ ಮಾಡಿದಾಗ ನಾವು ತಿದ್ದುಪಡಿ ಮಾಡಿರ್ತಕ್ಕಂಥ ಮಾಹಿತಿ ಅಲ್ಲಿ ಬಂದು ಸೇರುತ್ತೆ ಇಲ್ಲಿ ನೀವು ಯಾವುದೇ ಬದಲಾವಣೆಯನ್ನ ಮಾಡಿದ ನಂತರ ಅಪ್ಡೇಟ್ ಕೊಡಬೇಕು ಅಪ್ಡೇಟ್ ಕೊಟ್ಟ ನಂತರ ಅನ್ಅಪ್ರೂವ್ಡ್ ಲಿಸ್ಟ್ ಅಂತ ಕ್ಲಿಕ್ ಮಾಡಿ ಅದರ ಕೆಳಗಡೆ ಬರ್ತಕ್ಕಂತಹ ಅಪ್ರೂವ್ ಆಲ್ ಅಂತ ಕ್ಲಿಕ್ ಮಾಡಲೇಬೇಕಾಗುತ್ತೆ ಅಪ್ರೂವ್ ಆಲ್ ಕ್ಲಿಕ್ ಮಾಡದೆ ಬದಲಾವಣೆ ಮಾಡಿ ಬರೀ ಅಪ್ಡೇಟ್ ಮಾಡಿ ಕೊಟ್ಟಾಗ ಅದು ಸೇವ್ ಆಗಿರುತ್ತೆ ಅಪ್ರೂವ್ ಆಗಿರೋದಿಲ್ಲ ಆದ್ರಿಂದ ಏನ್ ಮಾಡಬೇಕು ಅಪ್ಡೇಟ್ ಮಾಡಿದ ನಂತರ ಅನ್ಅಪ್ರೂವ್ಡ್ ಲಿಸ್ಟ್ ಅನ್ನ ಕ್ಲಿಕ್ ಮಾಡಿದಾಗ ಅದರ ಕೆಳಗಡೆ ಅಪ್ರೂವ್ ಆಲ್ ಅಂತಕ್ಕಂತಹ ಬಟನ್ ಓಪನ್ ಆಗಿರುತ್ತೆ ಅದನ್ನ ಕ್ಲಿಕ್ ಮಾಡಿ ಅದನ್ನು ನಾವು ಅಪ್ರೂವ್ ಮಾಡಿದಾಗ ಆ ತಿದ್ದುಪಡಿ ಮಾಡಿರ್ತಕ್ಕಂತ ಎಲ್ಲಾ ಮಾಹಿತಿ ಇಲ್ಲಿ ಬರುತ್ತೆ ಇಲ್ಲಿ ಜೆ ಡಿಯನ್ನು ತಿದ್ದುಪಡಿ ಮಾಡಬಹುದು ಆ ಎಲ್ ಐ ಸಿ ಮಾಹಿತಿಯನ್ನು ತಿದ್ದುಪಡಿ ಮಾಡಬಹುದು ಜಿ ಪಿ ಎಫ್ ಮಾಹಿತಿಯನ್ನ ತಿದ್ದುಪಡಿ ಮಾಡಬಹುದು ಹಾಗೆ ಆ ಎಲ್ ಐ ಸಿಯ ಸರ್ವಿಸ್ ಟ್ಯಾಕ್ಸ್ ಮಾಹಿತಿಯನ್ನ ತಿದ್ದುಪಡಿ ಮಾಡಬಹುದಾಗಿದೆ ಇನ್ನು ಮುಂದೆ ನೋಡೋದಾದ್ರೆ ಎಫ್ ಎ ಬಿಲ್ ಏನಾದರೂ ನಿಮ್ಮಲ್ಲಿ ಸಮಸ್ಯೆಗಳಿದ್ದಾಗ ಪೇರೋಲ್ನಲ್ಲೇ ಬಂದು ಆ ಪೇರೋಲ್ನಲ್ಲಿ ಲೋನ್ಸ್ ಅಂಡ್ ಇರುತ್ತೆ ಲೋನ್ಸ್ ಅಂಡ್ ರಿಕವರಿಸ ನಲ್ಲಿ ಬಂದು ಆ ಲೋನ್ಸ್ ಅಂಡ್ ಕ್ಲಿಕ್ ಮಾಡಿ ಅಲ್ಲಿ ನೌಕರರ ಮಾಹಿತಿಯನ್ನ ನಾವು ಚೆಕ್ ಮಾಡಬಹುದು ಇಲ್ಲಿ ಫಿಕ್ಸ್ಡ್ ಅಮೌಂಟ್ ಇರುತ್ತೆ ಫಿಕ್ಸ್ಡ್ ಅಮೌಂಟ್ ಅನ್ನ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಅಂತ ಎಫ್ ಎ ಸಂಬಂಧಿಸಿರ್ತಕ್ಕಂಥದ್ದು ಎಫ್ ಎ ಬಿಲ್ ಏನಾದರೂ ತಪ್ಪಾಗಿದ್ದು ಅಥವಾ ಎಫ್ ಎ ಬಿಲ್ ಅಲ್ಲಿ ಆ ಏನಾದ್ರು ಬದಲಾವಣೆ ಮಾಡಬೇಕು ಹತ್ತು ತಿಂಗಳನ್ನ ಒಂಬತ್ತು ತಿಂಗಳಿಗೆ ಕಟ್ ಮಾಡುವ ಹಾಗೆ ಈ ರೀತಿ ಏನಾದರೂ ಇದ್ದಾಗ ಈ ಒಂದು ಆಪ್ಷನ್ ಅಲ್ಲಿ ನೌಕರರ ಒಂದು ಡಿ ಸಂಖ್ಯೆಯನ್ನು ನಮೂದಿಸಿದಾಗ ಈಗಾಗಲೇ ನಾನು ತಿಳಿಸಿದ ಹಾಗೆ ಸೇಮ್ ಎಡಿಟ್ ಬರುತ್ತೆ ಅಲ್ಲಿ ನಾವು ಅದನ್ನ ತಿದ್ದುಪಡಿ ಮಾಡಿ ನಾವು ಅಪ್ರೂವಲ್ ಮಾಡಿ ನಂತರ ಅಕ್ಸೆಪ್ಟ್ ಆಲ್ ಅಂತ ಕೊಟ್ಟು ಅವೆಲ್ಲವನ್ನ ತಿದ್ದುಪಡಿ ಮಾಡಿಕೊಳ್ಳಬಹುದಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಧನ್ಯವಾದಗಳು